ಮಿಲ್ಕಿ ಬ್ಯೂಟಿ ತಮ್ಮನ್ನ ತಮ್ಮ ಸೌಂದರ್ಯದ ಕಾರಣದಿಂದ ಹೆಚ್ಚು ಗಮನ ಸೆಳೆಯುವ ನಟಿ ಮಿಲ್ಕಿ ಬ್ಯೂಟಿ ಎಂದೇ ಖ್ಯಾತಿ ಪಡೆದಿರುವ ತಮನ್ನ ಬಾಲಿವುಡ್ ನಲ್ಲೂ ಕೂಡ ಆವಾಗವಾಗ ಅದೃಷ್ಟ ಪರೀಕ್ಷೆ ನಡೆಸ್ತಲೇ ಇರ್ತಾರೆ ಅದೇನೇ ಇರಲಿ ಮೊದಮೊದಲು ನ ಮೊದಲು ನಯವಿನಯವಾಗಿ ವರ್ತಿಸುತ್ತಿದ್ದ ತಮನ್ನ ಇದೀಗ ಅತಿಯಾಗಿ ಆಟಿಟ್ಯೂಡ್ ತೋರಿಸುತ್ತಾರಂತೆ ಹೌದು ದುರಂಕಾರ ಪ್ರದರ್ಶಿಸುತ್ತಿದ್ದಾರೆ ಎಂಬ ಮಾತುಗಳು ಪತ್ರಕರ್ತರ ವಲಯದಲ್ಲಿ ಚರ್ಚೆಯಾಗ್ತಿದೆ ಇಷ್ಟಕ್ಕೂ ಇದೀಗ ಈ ವಿಚಾರ ಚರ್ಚೆಯಾಗಲು ಕಾರಣಾನ ಹೇಳ್ತೀವಿ ಕೇಳಿ ತಮನ್ನ ಅಭಿನಯದ ಚಿತ್ರ ನೆಕ್ಸ್ಟ್ ಏಂಟಿ ಚಿತ್ರದ ಬಿಡುಗಡೆ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ತಮನ್ನ ಅವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದವು ಹೈದರಾಬಾದ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಪತ್ರಕರ್ತರು ನಿಗದಿಯಾದ ಸಮಯಕ್ಕೆ ಬಂದು ಕಾದು ಕುಳಿತಿದ್ದಾರೆ ಗಂಟೆ ಒಂದಾಯ್ತು ಎರಡಾಯ್ತು ಮೂರಾಯ್ತು ಇಷ್ಟತ್ತಾದ್ರೂ ಸುಳಿವಿಲ್ಲದಿದ್ದರಿಂದ ಪತ್ರಕರ್ತರ ಸಹನೆಯ ಕಟ್ಟೆ ಒಡೆಯಿತು ಮೂರು ಗಂಟೆ ಬಿಟ್ಟು ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ತಮನ್ನ ತಡವಾಗಿ ಕ್ಷಮೆಯಾಚಿಸದೆ ನನಗಾಗಿ ಅವರಿಗೆ ಇಷ್ಟು ಹೊತ್ತು ಕಾಯಕ್ಕಾಗಲ್ವೆ ಎಂಬ ದೂರಂಕಾರದ ಮಾತನ್ನು ಆಡಿದಾರಂತೆ ಇದರಿಂದ ಕೆಂಡಾಮಂಡಲರಾದ ಪತ್ರಕರ್ತರು ನಟಿ ಹಾಗೂ ಚಿತ್ರದ ನಿರ್ಮಾಪಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಆದರೆ ಕೆಲವರು ಹೇಳಿದಂತೆ ತಮನ್ನಾ ಭಾಟಿಯಾ ಚೆನ್ನೈನಿಂದ ಆಗಮಿಸಿದ್ದು ಮೆಗಾಸ್ಟಾರ್ ಚಿರಂಜೀವಿ ಅವರ ಸೈರಾ ಚಿತ್ರದ ಶೂಟಿಂಗ್ ನಲ್ಲಿ ಆಕೆ ಬ್ಯುಸಿ ಆಗಿದ್ರು ಹೀಗಾಗಿ ಬರುವಾಗ ಫ್ಲೈಟ್ ತಡವಾಗಿದೆ ಎಂದು ಸುದ್ದಿ ಹಬ್ಬಿಸಿದ್ರು ಆದ್ರೆ ನಿಜ ಹೇಳಬೇಕು ಅಂದ್ರೆ ನಟಿ ಹೈದರಾಬಾದ್ನ ನ ಪಾರ್ಕ್ ಹೈಟ್ನಲ್ಲಿ ತಂಗಿದ್ದರು ಎನ್ನಲಾಗ್ತಿತ್ತು ಆಕೆ ನಿರ್ಲಕ್ಷ್ಯದಿಂದ ತಡವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ದಾಸಪಲ್ಲಿ ಹಾಗೂ ತಮನ್ನಾ ತಂಗಿದ್ದ ಪಾರ್ಕ್ ಹೈಟ್ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿದ್ದು ಹೀಗಾಗಿ ತಮ್ಮನ್ನ ದುರಂಕಾರದ ವರ್ತನೆಯಿಂದ ಪತ್ರಕರು ಬೇಸೆತ್ತಿರುವುದು ಮಾತ್ರ ನಿಜವಾಗಿದೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ